morning, sir. Good morning. Yen bak, sir. Yer cool drinks to come money. Okay, sir. पोलिस गाड़ी कत्कोंडोगिद नोडी कळ्ळ अन्कोंबिट्टिदे बिड्रि अदन्नल्ल एल्ल हळे विषय मत्ते याके नेंचकोतीरा इष्टोष्ट श्रीमंत गाड़ी याकद्द अंतन अय्यो निम्मन कळ्ळ अंत हेळिद्दु तप्पेने अय्यो बिडिप्प अदन्न नाने सीरियस् आगि तगोंडिल्ल ओंद थ्रिल्लिंग एक्स्पीरियन्स् बेकागित्तु अदक्के निम्म गाड़ी तेगेदे नानु आद्रे नीवु पोलीस् स्टेशन्गे तोर्सिबिट्रि आद्रे पोलीस् हेळिद्रे एष्टु थ्रिल्लिद् गोत्ता कार ओडसद्रे बेरे याव केलसनु गोत्तिल्ल बेरे एनादरु माडोण अंद्रे नम्म मनेयल्लि अनुकूल इल्ल अनुकूल इद्रुनु नम्म अप्पंगे माडोक शक्ति इल्ल केलस इल्लदे सुम्मने इद्द नम्म अप्पंगे नीवु केलस कोट्रि इन मुंदे नम्म मनेयल्लि दुड्डिगे तोंदरे आगल्ल अंत नावु संतोष पट्वि इवाग नन्निंद केलस होयितु अंत गोत्ताद मेले अम्म तुंबा बैदिबिट्रु अप्पनिगंतू एनू हेळोकाग्तिल्ल तुंबा बेजारल्लि मनेयल्लिद्दारे सारी कण्ट्री नीवु याके सारी केळ्तीरा एल्ल नन्निंद ताने अदक्के निम्म अम्मन हत्र नम्म अप्पन केलसद विषय माताडोण अंत बंदे माताडबहुदल्वा हेगे माताडोदु अष्टु दोड्ड डाक्टर्ने एद्रु निल्लिसि निम्म अम्म प्रश्ने माड्ता इद्रु इन्नु नानु नम्म अप्पनिगोस्कर केलस केळिद्रे सद्य ಕೇಳದಿರೋದು ಒಳ್ಳೆದಾಯ್ತು ಕೇಳಿದ್ರೆ ಪೀಸ್ ಪೀಸ್ ಮಾಡಕ ಬಿಟ್ರು ನಿಮ್ಮನ್ನ ಸರಿ ಜ್ಯೂಸ್ ತಗೊಳ್ಳಿ ತಗೊಳ್ಳಿ ಏ ಯಾಕೆ ಇಷ್ಟು ಫೀಲ್ ಮಾಡ್ಕೊತಿದೀರಾ ಏನಿಗ ನಿಮ್ಮ ಅಪ್ಪಂಗೆ ಒಂದು ಕೆಲಸ ಬೇಕತಾನೆ ನಿಮ್ಮ ಅಪ್ಪಂಗೆ ಕೆಲಸ ಕೊಡೋದು ನನ್ನ ಗ್ಯಾರಂಟಿ ಆದ್ರೆ ನಿಮ್ಮಪ್ಪನ ಕೆಲಸ ಸಿಕ್ರೆ ನನಗೆ ಏನು ಸಿಗುತ್ತೆ ಹೇಳಿ ನನಗೆ ಏನು ಕೊಡ್ತೀರಾ ನಾನು ಏನು ಕೊಡಕಾಗುತ್ತೆ ಥ್ಯಾಂಕ್ಸ್ ಅಂತ ಹೇಳಬಹುದು ಅಷ್ಟೇ ಚಾಕಲೇಟ್ ಕೊಟ್ರೆ ಮಗು ಕೂಡ ಥ್ಯಾಂಕ್ಸ್ ಅನ್ನುತ್ತೆ ನಾನು ನಿಮಗೆ ಮಾಡ್ತಿರೋ ದೊಡ್ಡ ಹೆಲ್ಪ್ ದೊಡ್ಡದಾಗಿ ಏನಾದರೂ ಕೊಡಬೇಕಲ್ವಾ ಏನು ಕೊಡ್ತೀರಾ ನೀವು ಹೆಲ್ಪ್ ಮಾಡಿದ್ನ ನಾನು ಯಾವತ್ತೂ ಮರೆಯಲ್ಲ ಅದು ಬಿಟ್ರೆ ಹೇ ಲುಕ್ ಬೇಬಿ ನೀವು ಮರಿತಿರೋ ನೆನಪಿಟ್ಕೊತಿರೋ ನನಗೆ ಗೊತ್ತಿಲ್ಲ ಐ ಡೋಂಟ್ ಕೇರ್ ನನಗೆ ಏನು ಕೊಡ್ತೀರಾ ಅನ್ನೋದು ಮಾತ್ರ ನಿಮಗೆ ಹೇಳ್ತಾ ಇರೋದು ಏನು ಕೊಡ್ತೀರಾ ಅಂತ ಕೇಳಿದ್ರೆ ನಾನೇನೆ ಹೇಳೋಕಾಗುತ್ತೆ ಏನು ಬೇಕೋ ನೀವೇ ಹೇಳಿ ನನ್ನ ಶಕ್ತಿ ಮೀರಿ ಕೊಡೋದಾದ್ರೆ ಕೊಡ್ತೀನಿ ಆದ್ರೆ ತಪ್ಪಾ ಕೇಳಬಾರದು ಹೇ ನೋ 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 ತಪ್ಪಾಗಿ ಏನು ಕೇಳಲ್ಲ ನಾನು ಕೇಳೋದು ತುಂಬಾ ಸಿಂಪಲ್ मद्वे मेकोतीराकेट्रे इंस्टेंट आगे मद्वे आगोण निम् श्रीमंत बुद्धि तोर्सबिटियाल निम्म नोड़े दुड्डिन अहंकार ನೀನ್ ನೋಡಿದ್ರೆ ದುಡ್ಡಿನ ಮದದಲ್ಲಿ ತೇಲಾಡ್ತಾ ಇದ್ದೀಯಾ ನಿನ್ನತ್ರ ಮಾತಾಡ್ತಾ ಇದೀನಿ ನೋಡು ನನಗೆ ನಾಚಿಕೆ ಆಗಬೇಕು ಹೇಯ್ ಕೂಲ್ ಬೇಬಿ ಕೂಲ್ ಈಗ ನಾನು ಏನು ತಪ್ಪಾಗಿ ಮಾತಾಡಿದೆ ಏಯ್ ಬಾಯಿ ಮುಚ್ಚೋ ಇನ್ ಒಂದು ಮಾತಾಡಿದ್ರೆ ಎಲ್ಲರ ಮುಂದೆ ನಿನ್ನ ಮರ್ಯಾದೆ ತಗಿತೀನಿ ಥು ಏಯ್ ದೀಪಾ
ಇಷ್ಟೊತ್ತಾದ್ರೂ ರಂಜಿತ್ ಬರ್ಲಿಲ್ಲ, ಬ್ಯಾಂಕ್ ಕ್ಲೋಸ್ ಆಗಿರುತ್ತಲ್ವ ಇಷ್ಟೊತ್ತಿಗೆ? ಗೊತ್ತಿಲ್ಲ ಅಪ್ಪ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದಾರೋ ಹೇಗೋ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸರಿ, ಆ ಗಣೇಶ್ ಪ್ರಕಾಶ್ ನಂಬರ್ ಆದ್ರೂ ಇದೆಯಾ ನಿನ್ನ ಹತ್ರ? ನನ್ನ ಹತ್ರ ಇಲ್ಲಪ್ಪ, ಅವ್ರ ಹತ್ರನೇ ಇದೆ. ಈ ಅಮ್ಮ ಬೇರೆ ಗೇಟ್ ಹತ್ರ ಕೂತ್ಕೊಂಡಿದ್ದಾರೆ, ನೀನ್ ಕೊಟ್ಟ ಕಾಫಿ ತಿಂಡಿ ಕೂಡ ತಗೊಂಡಿಲ್ಲ ನೋಡು. ನೀವು ನಾನ್ ಕೊಟ್ಟಿರೋ ಕಾಫಿನ್ ಕುಡಿಲೇ ಇಲ್ವಲ್ಲಪ್ಪ, ತಣ್ಣಗಾಗೋಯ್ತು ಕಾಫಿನು. ಅಯ್ಯೋ, ನಾನ್ ತಿನ್ನೋದು ಬಿಡಮ್ಮ, ಅದು ಬೇರೆ ವಿಚಾರ. ಆದ್ರೆ ಈ ಅಮ್ಮ ಬಂದಿರೋ ರೀತಿ ನೋಡಿದ್ರೆ ನನ್ಗೆ ಯಾಕೋ ಎದೆ ಹೊಡ್ಕೊಳ್ತಾ ಇದೆ. ಏನ್ ಸಮಸ್ಯೆ ಹೊತ್ಕೊಂಬಂದ್ಯಾಳೇನು? ನನಗ್ ಬೇರೆ ಅರ್ಜೆಂಟ್ ಕೆಲ್ಸ ಇತ್ತು. ಅಪ್ಪ ನೀವ್ ಬೇಕಾದ್ರೆ ಹೊರಡಿ, ಅವ್ರು ಬಂದ್ಮೇಲೆ ಏನಾಯ್ತು ಅಂತ ಎಲ್ಲ ನಿಮಗ್ ಫೋನ್ ಮಾಡಿ. ಅಯ್ಯೋ, ಆ ಕೆಲ್ಸ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದಮ್ಮ, ನಿನ್ ಒಬ್ಬಳನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಆ ಅಮ್ಮ ಬೇರೆ ಕೂತಿದ್ದಾರೆ. ಓ ಮಾವ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಈಗ ತಾನೆ ಬಂದೆಪ್ಪ. ಮತ್ತ್ಯಾಕೆ ಮಾವ ಇಲ್ಲೇ ನಿಂತಿದ್ದೀರಾ? ಕುತ್ಕೊಳ್ಳಿ ತುಳಸಿ, ನನ್ಗೊಂದು ಲೋಟ ನೀರು ತಗೊಂಬ. ಅದು ಹೋಗು ನೀರು ತುಂಬ. ರಂಜಿತ್, ನಿಮ್ ತಾಯಿ ಬಂದಿದ್ದಾರೆ. ಗೊತ್ತು ಮಾವ, ನಾನು ನೋಡಿದೆ. ಅಲ್ಲ ರಂಜಿತ್, ನೀವು ಮಾಡಿದ ತಪ್ಪಲ್ವಾ? ಅಲ್ಲ, ಅವ್ರು ಅಲ್ಲೇ ಕೂತಿದ್ದಾರೆ, ಒಂದ್ ಮಾತು ಹೊಡೆದು ಒಳಗಡೆ ಬಂದ್ಬಿಟ್ರಲ್ಲ, ಬನ್ನಿ ಅಂತ ಕರೆಯೋದು ಗೌರವ ಅಲ್ವಾ, ಮರ್ಯಾದೆ ಅಲ್ವಾ? ಏ ಸಾಕ್ ನಿಲ್ಸಯ್ಯ. ಅಲ್ಲಯ್ಯ, ನೀನ್ ಯಾವನಯ್ಯ ನನಗ್ ಮರ್ಯಾದೆ ಕೊಡ್ಸೋದಕ್ಕೆ? ಇದು ನನ್ನ ಮಗನ್ ಮನೆ, ಅವನ್ ಕರೀಲಿ ಕರೀದೇ ಇರ್ಲಿ ಬರೋ ಹಕ್ಕು ನನಗಿದೆ, ಗೊತ್ತಾಯ್ತಾ? ಅಮ್ಮ, ನಿಮ್ಗೆ ಹಕ್ಕಿಲ್ಲ ಅಂತ ನಾನು ಇವಾಗ ಹೇಳದ್ನ, ನಾನು ಏನ್ ಹೇಳಕ್? ಮಾವ, ನೀವ್ ಯಾಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ? ಅನಗತ್ಯವಾಗಿ ಮಾತಾಡಿ ನಿಮ್ ಮರ್ಯಾದೆ ನೀವ್ ಹಾಳು ಮಾಡ್ಕೋಬೇಡಿ. ಏಯ್ ಏಯ್, ಅಲ್ಲೇನೋ ಮಾತಾಡ್ತೀಯ, ಬೀದಿಲ್ ಹೋಗೋರ್ನೆಲ್ಲ ಬನ್ನಿ ಅಂತ ಒಳಗ್ ಕರೆದು ಬಾಯಿ ತುಂಬಾ ಮಾತಾಡ್ತೀಯ. ಹೆತ್ತ ತಾಯಿ ನನ್ ಮನೆ ಬಾಗ್ಲಿಗ್ ಬಂದ್ರೆ ಬಾ ಅಂತ ಕರೆಯೋ ಯೋಗ್ಯತೆ ನಿಂಗಿಲ್ವಾ? ನಿನ್ನ ನಂದು ಏನೋ ಪ್ರಯೋಜನ? ಇಲ್ಲಿ ಬಂದ್ ಸೇರ್ಕೊಂಡಿದಾರಲ್ಲ ಈ ಜನ, ಅವ್ರು ನಿನ್ನ ಈ ರೀತಿ ಮಾಡಿದ್ದಾರೆ. ನೋಡೋ, ನಿನ್ ಮನೆಗ್ ಬರ್ಬೇಕು ಅನ್ನೋ ಹಣೆ ಬರ ನನ್ಗಿಲ್ಲ ಕಣೋ. ಆದ್ರೆ ಏನ್ ಮಾಡೋದು, ಒಂದ ಹೆಣ್ಣೆ ಎತ್ತಿದೀನಲ್ಲ, ನಿನಗ್ ಪ್ರೀತಿ ಇಲ್ಲ ಅಂದ್ರು ನನ್ ಮಗಳು ಅಣ್ಣ ಬರ್ಲಿ ಅಂತ ಕಾಯ್ತಾ ಇದ್ದಾಳೆ ಕಣೋ. ಅವಳಿಗೆ ಮದ್ವೆ ಮಾಡ್ತಾ ಇದ್ದೀನಿ, ಜೊತೆಲಿ ಹುಟ್ಟಿದ ತಪ್ಪಗಾದ್ರು ಮದ್ವೆಗ್ ಬಾ ಅಂತ ಕರ್ದು ಹೋಗೋಣ ಅಂತ ಬಂದಿದೀನಿ. ಇಲ್ಲ ನೋಡಿ, ನಿಮ್ಗೂ ನಮ್ಗೂ ಯಾವ ಸಂಬಂಧ ಇಲ್ಲ ಅಂತ ನಾನು ಅವತ್ತೇ. ನೀನ್ ಅವತ್ತೇ ನಮ್ಮನ್ನೆಲ್ಲ ದೂರ ತಳ್ ಬಂದಿದ್ದಿ ಅಂತ ಗೊತ್ತು ಕಣೋ. ಆದ್ರೆ ನಿನ್ ತಂಗಿ ನೀನ್ ಬಂದ್ರೆ ಮದ್ವೆ ಮಾಡ್ಕೊಳ್ಳೋದು ಅಂತ ಒಂಟಿ ಕಾಲಲ್ಲಿ ನಿಂತಿದ್ದಾಳೆ ಕಣೋ. ಏನೋ ಆ ಮದ್ವೆ ನಡೀತಾ ಇರೋದು ನಿನ್ನಿಂದಾನೆ ಅಂತ ಅನ್ಕೊಂಡಿದ್ದಾಳ ಅವಳು. ಮದ್ವೆಗ್ ಬಾ ಅಂತ ಕರೆದ್ರು ಮುಖ ತಿರ್ಸ್ಕೊಂಡ್ ನಿಂತಿರೋ ನೀನು, ನೀನ್ ಇಷ್ಟೆಲ್ಲ ಮಾತಾಡಿರ್ತೀಯ, ಅದ ಅವಳಿಗೆ ಹೇಗ್ ಗೊತ್ತಾಗ್ಬೇಕು? ನೀನ್ ಇಷ್ಟೆಲ್ಲ ಮಾಡಿದ್ರು ಮದ್ವೆಗ್ ಬಾ ಅಂತ ಕರೀತಾ ಇದ್ದೀನಿ, ದಯವಿಟ್ಟು ಬಂದು ಮುಂದೆ ನಿಂತ್ಕೊಂಡು ಮದ್ವೆ ನಡ್ಸ್ಕೊಡು. ಮಾವ, ಹೆತ್ ಮಗ ಇಲ್ಲ, ಯಾವತ್ತೋ ಸತ್ತೋದ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ತುಳಸಿ ಗಂಡನ್ನ ಮದ್ವೆ ಕರೆಯೋದಕ್ಕೆ ಬಂದಿದ್ದಾರೆ. ಸಾಕ್ ನಿಲ್ಸೋ, ಅವಮಾನ ಮಾಡೋದಕ್ಕೂ ಒಂದ್ ಮಿತಿ ಅಂತ ಇರುತ್ತೆ. ಒಂದೇ ಒಂದ್ ಹೆಣ್ಣೆ ಎತ್ತಿದ್ದೀನಿ ಕಣೋ, ಅವಳಗ್ ಮದ್ವೆ ಮಾಡ್ಬೇಕು ಅಂದ್ರೆ ನೀವಿಬ್ರು ಯಾಕ್ರೋ ಮುಖ ತಿರುಗಿಸ್ಕೊತಾ ಇದ್ದೀರಾ? ಅವನ್ ನೋಡಿದ್ರೆ ದುಡ್ಡು ಬಿಸಾಕಿ ನೀನ್ ಮದ್ವೆ ಮಾಡು, ಮದ್ವೆಗ್ ನಾನ್ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟ. ನೀನ್ ನೋಡಿದ್ರೆ ಬಾಯಿಗ್ ಬಂದಾಗೆಲ್ಲ ಮಾತಾಡಿ ನನಗ್ ಅವಮಾನ ಮಾಡ್ತಿದ್ಯಾ? ಅವಳು ತಂದೆ ಇಲ್ಲದ ಮಗ್ಳು ಕಣೋ, ನೀವ್ ತಾನೇ ಮುಂದೆ ನಿಂತ್ಕೊಂಡ್ ಮದ್ವೆ ಮಾಡಿಸ್ಬೇಕು. ಅಮ್ಮ ತಾಯಿ, ನಿನ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ,
ಒಬ್ಬ ಮಗನಾಗಿ ಅಲ್ದೆ ಹೋದ್ರು ಅಣ್ಣನಾಗಿ ಬಂದು ಮದ್ವೆ ನಡ್ಸ್ಕೊಡಕ್ ಹೇಳಮ್ಮ. ನೋಡು, ಲಾವಣ್ಯನ ಮೇಲೆ ನಿನ್ಗೆ ಎಷ್ಟೇ ಕೋಪ ಇದ್ರು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳದೆ ನಿನ್ ಗಂಡನಿಗೆ ಮದ್ವೆಗ್ ಬರೋಕೆ ಹೇಳಮ್ಮ. ನಾನ್ ಹೆತ್ ಮಗ ಕಣೋ ನೀನು, ನೀನ್ ನನ್ನ ಕಾಲಿಂದ ಒದ್ರು ನಾನು ಅದನ್ನ ಸಹಿಸ್ಕೋತೀನಿ, ನಿನ್ ಕಾಲಕ್ಕೆ ಬೀಳ್ತೀನಿ. ಈಗ್ಲಾದ್ರೂ ನನ್ನ ಅಮ್ಮ ತಂದಿಯಲ್ಲ ನೋಡು, ನಾನ್ ಸಾಯೋ ಹಾಗೆ ಬಿದ್ದಿದ್ರು ನೀನ್ ನನ್ ಬಾಯಿಗೆ ಎಳ್ಳು ನೀರು ಬಿಡೋದಕ್ ಬರೋದ್ ಬೇಡ ಕಣೋ. ಆದ್ರೆ ನಿನ್ ತಂಗಿ ಮದ್ವೆಗ್ ಬಂದು ನಾಲ್ಕು ಅಕ್ಷತೆ ಕಾಳ ಹಾಕಿ ಮದ್ವೆ ನಡೆಸ್ಕೊಡು. ಏನ್ ರಂಜಿತ್ತಿದು ತಾಯಿ ಹತ್ರ ಹೀಗ ಮಾತಾಡೋದು? ಪಾಪ ಅವ್ರು ಎಷ್ಟು ನೊಂದ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ಯಾ? ನೊಂದ್ಕೊಂಡು ಹೋಗ್ತಾ ಇಲ್ಲ ಮಾವ, ನೋಯಿಸ್ ಹೋಗ್ತಾ ಇದ್ದಾರೆ. ಇಲ್ಲ ರಂಜಿತ್, ಏನೋ ಒಂದು ಕಹಿಗಟ್ಟನೆ ನಡೆದು ಹೋಯ್ತು ಅವಾಗ, ಹಾಗಂತ ತಾಯಿ ಮೇಲೆ ಸಿಟ್ ಮಾಡ್ಕೊಳ್ಳೋದು ಒಳ್ಳೇದಾ? ಪಾಪ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾರೆ. ನೋಡ್ ರಂಜಿತ್, ತಂಗಿ ಮದುವೆನ ಅಣ್ಣನಾಗಿ ಮುಂದೆ ನಿಂತು ನಡೆಸೋದು ನಿನ್ನ ಜವಾಬ್ದಾರಿ. ಹೋಗುವಂತ ಮನಃಪೂರ್ವಕವಾಗಿ ನಾನು ಹೇಳೋದಿಲ್ಲ, ಆದ್ರೆ ಆ ತಾಯಿ ಕಣ್ಣೀರ್ ನೋಡಿದ್ಮೇಲೆ ಹೋಗೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಇವತ್ತು ವಸೂಲಿ ಜೋರ? ಏನ್ ಇಷ್ಟೊಂದು ಕಲೆಕ್ಷನ್ ಆಗ್ಬಿಟ್ಟಿದೆ? 500 ರೂಪಾಯಿ ನೋಟ್ ಯಾರು ಕೊಟ್ಟಿದ್ದು? ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. 50 ಕೊಡೋಕೆ ಯೋಚನೆ ಮಾಡ್ತಾರೆ, ಯಾರು 500 ರೂಪಾಯಿ ಕೊಟ್ಬಿಟ್ಟಿದಾರಲ್ಲ, ಯಾರಿರ್ಬೋದು? ಹಲೋ, ಬಸವನಗುಡಿ ಪೊಲೀಸ್ ಸ್ಟೇಷನ್. ಹಾ ಹಾ, ಇಲ್ಲ ಇದ್ದಾರೆ. ಆನಂದ್, ನಿನ್ ಫೋನು. ಹೋಗ್ರಿ, ಆಸೆಯಿಂದ ಒಂದ್ ಹುಡ್ಗಿ ಫೋನ್ ಮಾಡಿದಾಳೆ, ಸಿಹಿಯಾದ ಒಂದ್ ಕಿಸ್ ಕೊಡೋದ್ ಬಿಟ್ಟು. ಯಾರು ಅಂತ ಕೇಳ್ತಾ ಇದೀರಲ್ಲ, ನಾನು ಪಾಪ ಅಲ್ವಾ? ಅರೇ, ನೀವ್ ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರ ಅನ್ಸುತ್ತೆ. ನನ್ನ ಹೆಸರು ಆನಂದ್, ಹೆಡ್ ಕಾನ್ಸ್ಟೇಬಲ್. ಪೊಲೀಸ್ ಹಾಕಿದ್ಕೊಂಡು ನಡಗ್ತಿದ್ದೀರಲ್ರಿ, ಹೆಣ್ಮಕ್ಳ ಹತ್ರ ಮಾತಾಡೋದು ಅಂದ್ರೆ ಅಷ್ಟೊಂದ್ ಭಯನಾ? ಭಯ ಭಯ ಅಂತ ಹೇಳಕ್ಕಾಗಲ್ಲ ರೀ. ನಿಮ್ಮ ಈ ಚಡ್ಪಡಿಕೆನೆ ನನಗೆ ತುಂಬಾ ಇಷ್ಟ ಆಗಿತ್ತು. ನಿಮ್ಮನ್ನ ಯಾರಾದ್ರೂ ಸ್ಮಾರ್ಟ್ ಅಂತ ಹೇಳಿದಾರಾ? ನೋಡಿ, ಈಗ ನಾನ್ ಹೇಳ್ತಾ ಇದ್ದೀನಿ, ಯು ಆರ್ ವೆರಿ ಸ್ಮಾರ್ಟ್. ನಿಮ್ಮ ಮಾತು, ಆ ಧೈರ್ಯ, ನೇರ ನುಡಿ, ಎಲ್ಲಾನೂ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಮನ್ನ ನಾನು ಮೊದಲನೇ ಸಲ ನೋಡಿದಾಗ್ಲೇ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ, ನೀವೇ ನನ್ನವರು ಅಂತ. ತುಂಬಾ ಥ್ಯಾಂಕ್ಸ್ ರೀ, ನೀವು ನಿಜವಾಗ್ಲೂ ನನ್ನ ಹತ್ರನೇ ಮಾತಾಡ್ತಿದ್ದೀರಾ? ಹೌದು, ಆನಂದನ್ನ ಪ್ರೀತಿಸೋ ಹುಡುಗಿನೇ ಆನಂದನ ಹತ್ರ ಮಾತಾಡ್ತಿದ್ದಾಳೆ. ಅಥವಾ ಅಲ್ಲಾವುದಿನ್ ಭೂತ ಜೊತೆನ ಮಾತಾಡ್ತಿರೋದು? ನೋಡಿ,
ನೀವು ಆಟ ಆಡಿಸ್ತಿದ್ದೀರ ಅನ್ಸುತ್ತೆ, ನಂಗೆ ಆಟ ಆಡೋಕ್ಕೆಲ್ಲ ಟೈಮ್ ಇಲ್ಲ. ನೀವು ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದ್ದೀರ ಅಂತ ನಾನು ಹೇಗೆ ನಂಬೋದು? ನೋಡಿ, ಒಂದು ಹೆಣ್ಣು ದಿನ ಇಡೀ ಒಬ್ಬರನ್ನ ಫಾಲೋ ಮಾಡಿದ್ರೆ ಏನಂತ ಅರ್ಥ? ನಿನ್ನೆ ಪೂರ್ತಿ ಯಾವ ಕೆಲ್ಸನೂ ಮಾಡ್ದೆ ನಿಮ್ ಹಿಂದೆ ಹಿಂದೆ ಸುತ್ತೋದೇ ನನ್ ಕೆಲ್ಸ ಆಗೋಯ್ತು. ನಾನ್ ನಿಮ್ಮನ್ ನೋಡೇ ಇಲ್ವಲ್ಲ. ಆದ್ರೆ ನಾನ್ ನಿಮ್ಮನ್ ನೋಡಿದ್ನಲ್ಲ, ತಳ್ಳೋ ಗಾಡಿ ಹತ್ರ, ಪೆಟ್ಟಿಗೆ ಅಂಗಡಿ ಹತ್ರ, ಮಾಲ್ ಹತ್ರ, ನೀವ್ ಹೋದ್ ಕಡೆ ಎಲ್ಲ ನಾನ್ ಬಂದೆ. ನಿಮ್ಗೆ ದುಡ್ಡು ಕೊಟ್ಟು ಒಂದ್ ಕೀಚೇನ್ ಬೇರೆ ಕೊಟ್ರು. ಆ ಕಡ್ಲೆಕಾಯಿ ಮಾರೋ ಸುಬ್ಬಮ್ಮ ಇದಾರಲ್ಲ, ಅವ್ರ ಜೊತೆ ನೀವು ತುಂಬಾ ಹೊತ್ತು ನಗ್ನಗ್ತಾ ಮಾತಾಡ್ತಿದ್ರಿ. ಹಾಗೆ ಆ ಪೆಟ್ಟಿಗೆ ಅಂಗಡಿ ಹತ್ರ ಹೋಗಿ ಅವನ್ಗೆ ಗೊತ್ತಿಲ್ದಿರೋ ಹಾಗೆ ಒಂದ್ ಬಾಳೆಹಣ್ಣು ತಗೊಂಡ್ ತಿಂದ್ರಿ. ಹಾ, ನಾನ್ ಹೇಳ್ತಾ ಇರೋದಲ್ಲ ನಿಜ ತಾನೆ? ಅದೇನೋ ಕರೆಕ್ಟ್. ಅದ್ ಬಿಟ್ಟಾಕೆ ಅದನ್ನೆಲ್ಲ ನಿಮ್ಗೆ ಯಾರೋ ಹೇಳಿರ್ಬೋದು. ನೋಡಿದ್ರ ನೋಡಿದ್ರ ನೀವಿನ್ನು ನನ್ನ ನಂಬ್ತಾನೆ ಇಲ್ಲ. ಹಾ, ನಿಮ್ ಹತ್ರ ಒಂದು 500 ರೂಪಾಯಿ ನೋಟ್ ಇದೆ ಗೊತ್ತಾ? ಹೌದು, ಅದ್ರ ಮೇಲೆ ಐ ಲವ್ ಯು ಅಂತ ಬರ್ದಿದೆ ನೋಡಿ. ನೋಡಿ, ಅದನ್ನ ನಾನೇ ಕೊಟ್ಟಿದ್ದು. ಸುಬ್ಬವನ್ ಹತ್ರ ಕೊಟ್ಟು ಅದನ್ನ ನಿಮಗ್ ಕೊಡೋದಕ್ ಹೇಳಿದ್ದು. ಇವಾಗ್ಲಾದ್ರೂ ನೀವ್ ನನ್ನನ್ನ ನಂಬ್ತೀರಾ? ನಂಬ್ತೀನ್ರಿ. ಹೌದು, ನೀವು ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದ್ದೀರಾ? ಸತ್ಯವಾಗ್ಲು. ಗಾಡ್ ಪ್ರಾಮಿಸ್, ಮದರ್ ಪ್ರಾಮಿಸ್, ನಾನ್ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಯಾಕ್ರಿ ಸುಮ್ನಾದ್ರಿ? ನಾನೇನಾದ್ರೂ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನಾನು ಹಾಗೆ ಹೇಳಲಿಲ್ಲ ರೀ. ನೀವ್ ಯಾರು, ನಿಮ್ ಹೆಸರೇನು, ನೀವ್ ಯಾರು ಅಂತ ಗೊತ್ತಿಲ್ದೆ ನಾನು ಹೇಗ್ ಲವ್ ಮಾಡ್ಲಿ? ನೋಡಿದ್ರಾ, ಹೆಸರಾಗ ಕೇಳ್ತಿದ್ದೀರಾ? ನಾನು ಹೆಸರು ಹೇಳಲ್ಲ, ಊರ್ ಹೆಸರು ಹೇಳಲ್ಲ. ಹೆಸರು ಬೇಡ, ಊರ್ ಹೆಸರಾದ್ರೂ ಹೇಳ್ರಿ. ನೋಡ್ದೆ ಪ್ರೀತಿಸೋಣ. ನೀವು ಸೌಂದರ್ಯ ನೋಡಿ ಪ್ರೀತಿಸ್ತೀರಾ ಅಥವಾ ನನ್ನ ಮನ್ಸ್ ನೋಡಿ ಪ್ರೀತಿಸ್ತೀರಾ ಅಂತ ನಾನ್ ಹೇಗ್ ತಿಳ್ಕೋಬೇಕು? ಅಲ್ಲಿವರೆಗೂ ನಾವಿಬ್ರು ಹೀಗೆ ಫೋನಲ್ಲಿ ಮಾತಾಡ್ತಾ ಲವ್ ಮಾಡೋಣ, ಓಕೆನಾ? ಆ ಸರಿ, ನಾನು ಫೋನ್ ಕಟ್ ಮಾಡ್ಲಾ? ಹಲೋ ಹಲೋ ಹಲೋ, ಇರ್ರಿ. ಮತ್ತೆ ನಿಮ್ ಹತ್ರ ಹೇಗ್ ಮಾತಾಡೋದು? ನಿಮ್ ಫೋನ್ ನಂಬರ್ ಆರು ಕೊಡ್ರಿ. ಪೊಲೀಸ್? ನೀವು ಫೋನ್ ನಂಬರ್ ಕೊಟ್ಬಿಟ್ರೆ ಈಸಿಯಾಗಿ ಕಂಡು ಹಿಡಿದ್ಬಿಡ್ತೀರಾ? ನನಗೆ ಬೇಕು ಅಂತಾದಾಗ ನಾನೇ ದಿನ ನಿಮ್ಗೆ ಫೋನ್ ಮಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ತಡ್ಕೊಳ್ಳೋ ತರ ಅಡ್ವಾನ್ಸ್ ಆಗಿ 3 ಮುದ್ದು ಕೊಡ್ತೀನಿ. ಈಗ ನಾನು ಫೋನ್ ಕಟ್ ಮಾಡ್ತೀನಿ. ಬಾಯ್, ಸ್ವೀಟ್ ಡ್ರೀಮ್ಸ್. ಹಲೋ.